ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ 53ನೆಯ ಕಾರ್ಯಕ್ರಮ. ನಾವು 1 ವರ್ಷಗಳ ಕಾಲ ಈ ವಾಚನವನ್ನ ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಕಾರಣ ಶ್ರೋತೃ ವೃಂದದ ಸಹಕಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರವನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಮುಂದಿನ ಭಾಗ 5ನೇ ಭಾಗವಾದ ಸಂಪಿಗೆ ಭಾಗವತ ಲಕ್ಷ್ಮೀಶ್ ತೋಳ್ಪಾಡಿ ವಿರಚಿತ ವಾಚನವನ್ನ ಮುಂದುವರಿಸ್ತೇನೆ. ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಸ್ವರ್ಗಕ್ಕೆ ನಡೆದಾತ ಜೂಜುಕೋರ ಧರ್ಮಜ ಮಾತ್ರ. ಪರೀಕ್ಷಿತ್ ರಾಜ ತಾನು ಕಲಿಯನ್ನು ವ್ಯವಸ್ಥಿತಗೊಳಿಸಿದ್ದಾನೆ ಎಂದುಕೊಂಡ. ಆ ಕ್ಷಣಕ್ಕೆ ಅವನು ನಿರಾಳನಾಗಿರಬೇಕು. ವ್ಯವಸ್ಥಿತ ಎಂದರೆ ತನ್ನ ಆಳ್ವಿಕೆಗೆ ಒಳಪಟ್ಟಂತೆ. ಇನ್ನು ಕಲಿ ರಾಜದ್ರೋಹ ಮಾಡಲಾರ. ಕಲಿ ಎಂದರೆ ವಿಪರ್ಯಾಸ. ಗ್ರಹಿಕೆಯ ಹಂತದಲ್ಲೇ ನಡೆಯುವ ಒಂದರ್ಥದಲ್ಲಿ ಪ್ರಜ್ಞೆಗೆ ಮೂಲಭೂತವಾದ ವಿಪರ್ಯಾಸ. ವಿವರಿಸುವುದಾದರೆ ಮೈ ಇರುವ ಮನುಷ್ಯ ಜೀವಿ. ಮೈ ಮರೆಯಬೇಕು, ಅದು ಜೀವಿಯ ಹಕ್ಕು. ಏಕೆಂದರೆ ನಮ್ಮ ಮೈಗೆ ಇರುವ ಇನ್ನೊಂದು ಮೈಯನ್ನು ಅದನ್ನು ಮೈ ಎನ್ನಲಾಗದು, ಮನಸ್ಸು ಎನ್ನಬಹುದು. ಆ ಮನಸ್ಸಿಗೆ ಇರುವಿಕೆಯ ಪೂರ್ಣ ಅರಿವನ್ನು ಮೈಯಿಂದ ಬೇರೆಯಾಗಿಯೂ ಮನಸ್ಸು ಇರಬಹುದು ಎನ್ನುವ ಅರಿವನ್ನು ಈ ಮೈಯನ್ನು ಮರೆಯದೆ ಪಡೆಯಲಾಗದು. ಅಂದರೆ ಮೈ ಮರವಿನಲ್ಲಿ ಅರಳಿಕೊಳ್ಳುವ ಎಚ್ಚರ ಹೊಂದಿದೆ. ಆ ಎಚ್ಚರವನ್ನು ಮನುಷ್ಯ ಜೀವಿ ಸಾಧಿಸಬೇಕು. ಈ ಅರ್ಥದಲ್ಲಿ ಮೈ ಮರವನ್ನು ಸಾಧಿಸಬೇಕು. ಈ ಕಾಣ್ಕೆಯೇ ಒಂದು ವಿಪರ್ಯಾಸವೆಂಬಂತೆ ಗ್ರಹಿಸುತ್ತಾನೆ ಕಲಿ. ಒಮ್ಮೆ ಇದನ್ನು ವಿಪರ್ಯಾಸ ಎಂದು ಗ್ರಹಿಸಿದನೋ, ಈ ಗ್ರಹಿಕೆಯೇ ಕಾರಣವಾಗಿ ಇನ್ನು ಅನೇಕ ವಿಪರ್ಯಾಸಗಳನ್ನು ಹುಟ್ಟು ಹಾಕುತ್ತಾನೆ. ಮೈ ಮರವನ್ನು ಸಾಧಿಸುವ ಅನೇಕ ಉಪಾಯಗಳಿವೆ ಎನ್ನುತ್ತಾನೆ. ಮಧ್ಯ ಅವುಗಳಲ್ಲಿ ಒಂದು ಎನ್ನುತ್ತಾನೆ. ಅಂಟಿಕೊಂಡರೆ ಯಾವುದೂ ಮಧ್ಯವಾಗಬಹುದು ಎನ್ನುತ್ತಾನೆ. ಜೂಜಿನ ದೃಷ್ಟಾಂತ ಕೊಡುತ್ತಾನೆ. ಮೈ ಮರೆವನ್ನು ಸಾಧಿಸುವುದಕ್ಕಾಗಿಯೇ ಇವುಗಳಿರುವುದು ಎನ್ನುತ್ತಾನೆ. ಇದೇ ನಿಜವಾದ ಮೈ ಮರೆವು ಎನ್ನುತ್ತಾನೆ ಕಲಿ ತಂತ್ರಗಾರ. ಬದಲಿಯನ್ನು ಇದೇ ನಿಜವಾದದ್ದು ಎಂದು ನಮ್ಮ ಮುಂದೆ ಒಡ್ಡುವನು. ಆದರೆ ನಿಜವಾದ ಎಚ್ಚರವನ್ನು ಪಡೆದ ಮನುಷ್ಯ ಹೊಸ ವ್ಯಕ್ತಿತ್ವವನ್ನು ಪಡೆಯಬೇಕು. ಪಡೆಯುತ್ತಾನೆ ಕೂಡ. ಈ ಅರ್ಥದಲ್ಲಿ ನಿಜವಾದ ಎಚ್ಚರವು ಪ್ರಜ್ಞೆಯಲ್ಲಿಯೇ ಸಂಭವಿಸುವ ಕ್ರಾಂತಿಯಾಗಿದೆ. ಆದರೆ ಉಪಾಯಗಳ ಮರೆ ಹೊಕ್ಕು ಮೈಮರೆತ ಮನುಷ್ಯ ಆ ಅವಸ್ಥೆ ಕಳೆದು ಎಚ್ಚರವಾದ ಮೇಲೆ ಅದೇ ಹಳಬ, ಇನ್ನಷ್ಟು ದುರ್ಬಲ. ದುರ್ಬಲರು ವ್ಯವಸ್ಥೆಗೆ ತಕ್ಕವರಿರುತ್ತಾರೆ. ಇದೇ ಕಲಿಗೆ ಇಷ್ಟ. ಇನ್ನೊಂದು ಮುಖ ಇದೆ. ಮದ್ಯ, ಜೂಜು ಇವೆಲ್ಲ ಕಲಿಯ ನೆಲೆಗಳೇನೋ ಹೌದು. ಆದರೆ ಮಹಾಭಾರತವನ್ನು ನೋಡಿ. ಧರ್ಮರಾಯನಿಗಿಂತ ಇನ್ನೂ ಜೂದಾಳಿಗಳು ಯಾರು? ಆದರೆ ಯಕ್ಷ ಪ್ರಶ್ನಿಸುವಾಗ ಉತ್ತರ ಹೇಳಿದವನು ಮೂರ್ಛಿತರಾಗಿದ್ದ ಜೂಜುಕೋರರಲ್ಲದ ತಮ್ಮಂದಿರನ್ನು ಉಜ್ಜೀವಿಸಿದವನು. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕುಸಿದು ಬಿದ್ದಾಗ ತಾನು ಕುಸಿಯದೆ ಸ್ವರ್ಗಕ್ಕೆ ನಡೆದವನು ಜೂಜುಕಾರ ಈ ಧರ್ಮಜನೊಬ್ಬನೇ. ಸ್ವರ್ಗಕ್ಕಾಗಿಯೂ ತನ್ನನ್ನು ಹಿಂಬಾಲಿಸಿದ ನಾಯನ್ನು ತೊರೆಯದವನು ಈ ಧರ್ಮಜನೊಬ್ಬನೇ. ಹಾಗೆಯೇ ಪಾನಪ್ರಿಯರಾದ ಯಾದವರ ನಡುವೆ ಪಾನಪ್ರಿಯನಾಗಿಯೂ ಅಸಾಧಾರಣ ವ್ಯಕ್ತಿತ್ವವಿದ್ದ ಬಲರಾಮನಿದ್ದ. ರಾಮ ಕೃಷ್ಣ ಎಂದಾಗ ಅದು ಬಲರಾಮ ಮತ್ತು ಕೃಷ್ಣ. ಹಾಗೆ ಕೃಷ್ಣನ ಹೆಸರಿನ ಜೊತೆ ಸೇರಿ ಹೋದ ಹೆಸರಿನ ಬಲರಾಮ ಪಾನಾಸಕ್ತನಾಗಿದ್ದ. ಯಾದವರೆಲ್ಲರೂ ಮಿತಿಮೀರಿ ಪಾನ ಮಾಡಿ ಪರಸ್ಪರ ಹೊಡೆದಾಡುತ್ತಿದ್ದಾಗ ಇದಕ್ಕೆಲ್ಲ ಹೇಸಿ ದೂರದಲ್ಲಿ ಏಕಾಂತದಲ್ಲಿ ಯೋಗ ಬಲದಿಂದ ಹಾವು ಪೊರೆ ಕಳಚಿದಂತೆ ದೇಹತ್ಯಾಗ ಮಾಡಿದ ಸಿದ್ಧನೀತ. ಸ್ವಯಂ ಕೃಷ್ಣನ ಹಿಂದೆ ಗೋಪಕನ್ಯೆಯರು ಕಾತರರಾಗಿ ನಡೆದಾಡುತ್ತಿದ್ದರು. ಆ ನಡೆ ಶೃಂಗಾರ ಭಾವದಿಂದ ಪೂರ್ತಿ ವಿರಹಿತವಾಗಿತ್ತು ಎನ್ನಲಾಗದು. ಅಂದರೆ ಅನುಭವದ ನಡುವೆಯೇ ಅನುಭವದ ಮಿತಿಯನ್ನು ಗುರುತಿಸುತ್ತಾ, ಅನುಭವವನ್ನು ಮೀರುತ್ತಾ, ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಾ, ತನ್ನನ್ನೇ ತಾನು ಮೀರಿ ನಡೆಯಬಲ್ಲ ಬದುಕಿನ ಅಪಾರ ಒಳಸತ್ವವಿದು. ವಿಪರ್ಯಾಸ, ವಿರೋಧಾಭಾಸ ಎನ್ನುತ್ತೇವಲ್ಲ, ಅವೆಲ್ಲದರ ಮೂಲ ವಿದಾಯಕ ರೂಪವಿದು. ಇಲ್ಲಿ ಸೋಲೆ ಗೆಲುವಾಗಬಹುದು. ಎಲ್ಲ ರಕ್ಷಣೆಯನ್ನು ಬಿಟ್ಟು ಕೊಟ್ಟ ಅತ್ಯಂತ ನಿಸ್ಸಹಾಯಕ ಸ್ಥಿತಿಯೇ ಅತ್ಯಂತ ಸುರಕ್ಷಿತ ಸ್ಥಿತಿಯಾಗಬಹುದು. ತಾನು ನಿಜವನ್ನು ತಿಳಿಯಲಾರನೆನ್ನುವ ಸ್ಥಿತಿಯೇ ನಿಜವಾದ ಅರಿವು ಆಗಿರಬಹುದು. ಅದೇ ನಿಜವಾಗಿರಬಹುದು. ಜೂಜು ಅದೃಷ್ಟಕ್ಕೆ ಎಲ್ಲವನ್ನೂ ಒಪ್ಪಿಸುವ ನಿಸ್ವಾರ್ಥ ಶರಣಾಗತಿಯಾಗಬಹುದು. ಶೃಂಗಾರ ರಾಸದ ಕುಣಿತಕ್ಕೆ ಹೆಜ್ಜೆ ಹಾಕುತ್ತಾ ತಾದಾತ್ಮ್ಯದ ಆಧ್ಯಾತ್ಮಿಕ ಅನುಭವವನ್ನು ಕೊಡಬಹುದು. ಒಂದು ಇನ್ನೊಂದಾಗಿ ಬದಲಾಗಬಲ್ಲ ಬದುಕಿನ ಈ ಶಕ್ತಿಯ, ಈ ದ್ವಂದ್ವಾತ್ಮಕತೆಯ ಹೊಲವು ವ್ಯವಸ್ಥೆಗೆ ಆಗುವುದಿಲ್ಲ. ವ್ಯವಸ್ಥೆಯ ಏಕಮುಖತೆಗೆ ಇದರ ಹೊಲಬಾಗುವುದು ಸಾಧ್ಯವೂ ಇಲ್ಲ. ಎಲ್ಲೆಲ್ಲಿಯೂ ಇರುವ, ನೋಡಿಯೂ ನೋಡದಂತಿರುವ,
ನೋಡದೆಯೂ ನೋಡಿದಂತಿರುವ ಭಗವಂತನ ಈ ನೋಟಕ್ಕೆ ಭಗವಂತನ ನೋಟಕ್ಕೆ ಬದುಕಿನ ಈ ಶಕ್ತಿಯೇ ಶಕ್ತಿಯ ಹೊಲಬಾಗುತ್ತದೆ ಎನ್ನುತ್ತದೆ ಭಾಗವತ. ಭಗವಂತನ ನೋಟಕ್ಕೆ ಕಾತರಿಸುವ ಭಕ್ತಿಗೆ ಕೂಡ, ಭಕ್ತಿಗೆ ಕೂಡ ಏನು, ಭಕ್ತಿಗೆ ಮಾತ್ರ ಈ ಶಕ್ತಿಯ ಹೊಲಬಾಗುತ್ತದೆ ಎನ್ನುತ್ತದೆ ಭಾಗವತ. ಪ್ರಾಯ ಇದನ್ನು ನಿರೂಪಿಸುವುದೇ ಭಾಗವತದ ಉದ್ದೇಶವಾಗಿದೆ. ಈಗ ಕಥೆಯ ಎಳೆ ಹಿಡಿಯೋಣ. ದೊರೆ ಪರೀಕ್ಷಿತ ಒಮ್ಮೆ ಬೇಟೆಗೆ ನಡೆದಿದ್ದ. ಯುದ್ಧ, ಜೂಜು ಮತ್ತು ಬೇಟೆ, ಕ್ಷತ್ರಿಯರಿಗೆ ಕರ್ತವ್ಯವೆಂದರೆ ಕರ್ತವ್ಯ, ವ್ಯಸನವೆಂದರೆ ವ್ಯಸನ. ಇದು ಒಂದು ಇನ್ನೊಂದಾಗಬಲ್ಲ ಸಾಮರ್ಥ್ಯವೇ. ದೊರೆ ಬೇಟೆಯಲ್ಲಿ ಮುಳುಗಿ ಪರಿವಾರದ ದೂರವಾಗಿ ತಾನೊಬ್ಬನೇ ಕಗ್ಗಾಡಿನಲ್ಲಿ ಬಹಳ ದಣಿದ. ಅವನಿಗೆ ತೀವ್ರವಾದ ಬಾಯಾರಿಕೆ ಉಂಟಾಯಿತು. ದೂರದಲ್ಲಿ ಎಲ್ಲೋ ಒಂದು ಆಶ್ರಮ ಕಂಡಿತು. ಅಲ್ಲಿಗೆ ನಡೆದ. ಅಲ್ಲಿ ಮುನಿಯೊಬ್ಬ ಧ್ಯಾನಾರೂಢನಾಗಿದ್ದ. ಬೇರಾರು ಕಾಣಿಸಲಿಲ್ಲ ದೊರೆಗೆ. ದೊರೆ ಈ ಮುನಿಯಲ್ಲಿ ನೀರು ಬೇಡಿದ. ಮುನಿ ಕಣ್ಣು ತೆರೆಯಲಿಲ್ಲ. ಅವನಿಗೆ ಕೇಳಿಸಿತೋ ಇಲ್ಲವೋ ದೊರೆಗೆ ತಿಳಿಯಲಿಲ್ಲ. ದೊರೆ ಬಹಳ ಸಲ ನೀರು ಬೇಡಿರಬೇಕು. ಮುನಿ ಮಾತ್ರ ನೀರವ ನಿಷ್ಪಂದನಾಗಿದ್ದ. ಪರೀಕ್ಷಿತ್ ರಾಜನಿಗೆ ಈಗ ಅಗಾಧವಾದ ಕೋಪ ಉಂಟಾಯಿತು. ಇದೇನು ನಟನೆ? ಈ ಮುನಿ ತನ್ನನ್ನು ಶಿವನೆಂದು ತಿಳಿದುಕೊಂಡಿದ್ದಾನೋ ಹೇಗೆ? ಇರಲಿ ಎಂದುಕೊಂಡು ಸುತ್ತಮುತ್ತ ನೋಡಿದ. ಅಲ್ಲಿ ಸತ್ತ ಹಾವು ಅಲ್ಲ, ಹಾವಿನ ಪೊರೆಯೂ ಬಿದ್ದುಕೊಂಡಿತ್ತು. ಬಿಲ್ಲಿನ ತುದಿಯಿಂದ ಆ ಹಾವನ್ನೆತ್ತಿ ಮುನಿಯ ಕೊರಳಿಗೆ ಸುತ್ತಿದ. ಈಗ ನೀನು ಶಿವ ಎಂದುಕೊಂಡು ಕೋಪದಿಂದ ತಳಮಳಿಸುತ್ತ ದೊರೆ ಅರಮನೆಗೆ ನಡೆದ. ಮುನಿಯ ಹೆಸರು ಶಮೀಕ. ಹೆಸರಿಗೆ ತಕ್ಕಂತೆ ಎಲ್ಲ ಪ್ರವೃತ್ತಿಗಳು ಶಮನಗೊಂಡ ಮುನಿ. ಶಮೀಕನ ಮಗ ಶೃಂಗಿ, ಇನ್ನೂ ತರುಣ. ಎಲ್ಲೋ ಹೋಗಿದ್ದವನು ಬಂದು ನೋಡುತ್ತಾನೆ, ತಂದೆ ಧ್ಯಾನದಿಂದ ಇನ್ನೂ ಬಹಿರ್ಮುಖವಾಗಿಲ್ಲ, ಕೊರಡಲ್ಲಿ ಸತ್ತ ಹಾವೊಂದು ಸುತ್ತಿಕೊಂಡಿದೆ. ಶೃಂಗಿಗೆ ದೊರೆ ಬೇಟೆಗೆ ಬಂದದ್ದು ತಮ್ಮ ಆಶ್ರಮದ ಬಳಿಗೆ ತುಳಿದದ್ದು ತಿಳಿಯಿತು. ಇದು ಪರೀಕ್ಷಿತ್ ರಾಜನ ಕೆಲಸ ಎಂದುಕೊಂಡ. ತರುಣನಿಗೆ ಸಿಟ್ಟೇರಿತು. ಭಗವಂತ ಕೃಷ್ಣ ಹೊರಟು ಹೋದ ಮೇಲೆ ಈ ಕ್ಷತ್ರಿಯರು ಕೊಬ್ಬಿದ್ದಾರೆ. ತಮ್ಮ ಪರಂಪರೆ ಋಷಿಮುನಿಗಳಿಗೆ ಎಷ್ಟು ಗೌರವ ಕೊಡುತ್ತಿದ್ದರು ಎನ್ನುವುದನ್ನು ಮರೆತಿದ್ದಾರೆ. ಎಲ್ಲದಕ್ಕಿಂತ ಇವರಿಗೆ ನಿಜವಾದ ಧ್ಯಾನ ಸ್ಥಿತಿಯ ಪರಿಚಯವೇ ಹತ್ತುತ್ತಿಲ್ಲ. ಇದು ಪತನ. ಇನ್ನು ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕಷ್ಟೇ ಎಂದು ಕ್ಷಣದಲ್ಲಿ ತೀರ್ಮಾನಕ್ಕೆ ಬಂದ. ಇನ್ನು ತರುಣನಾದರೂ ಶೃಂಗಿ ತಪಸ್ವಿ, ತೇಜೋವಂತ. ಅವನಿಗೆ ಮಾತೆ ವಜ್ರ, ಮಾತೆ ಆಯುಧ. ಕುಪಿತ ಮುನಿಯ ಮುಖದಿಂದ ಶಾಪವಾಕ್ಯ ಹೊರಹೊಮ್ಮಿತು. ನನ್ನ ತಂದೆಯನ್ನು ಅವಮಾನಿಸಿದ ಆ ದೊರೆ ಪರೀಕ್ಷಿತ, ಇಂದಿನಿಂದ 7 ದಿನದಲ್ಲಿ ತಕ್ಷಕನೆಂಬ ಸರ್ಪ ಕಡಿದು ಸಾಯಲಿ. ಮಾತೆ ಆಯುಧವಾಗಿರುವ ಮುನಿಗಳಿಗೆ ಆಯುಧವನ್ನು ಬಳಸುವುದು ಒಂದು ವ್ಯಸನದಂತೆ ಆಗಿಬಿಡುತ್ತದೋ ಏನೋ. ಇಷ್ಟರಲ್ಲಿ ಧ್ಯಾನ ಮುನಿಗೆ ಶಮೀಕನಿಗೆ ಎಚ್ಚರವಾಯಿತು. ನಡೆದುದೆಲ್ಲ ಅರಿವಿಗೆ ಬಂತು. ತಾನು ಧ್ಯಾನದಲ್ಲಿ ಮುಳುಗಿದ್ದೆ, ಇಲ್ಲಿ ಕೋಲಾಹಲವೇ ನಡೆದಿದೆ. ಎಂಥ ವಿಪರ್ಯಾಸ! ಇಷ್ಟು ಬೇಗ ಕೋಪಾವೇಶಕ್ಕೆ ಒಳಗಾಗುವವರಿಗೆ ಧ್ಯಾನ ಸಿದ್ಧಿಸೋದು ಹೇಗೆ? ಮುನಿಗೆ ತನ್ನ ಮಗನ ಕುರಿತೆ ಕಳವಳವಾಯಿತು. ಅದೇ ತಾನೇ ಧ್ಯಾನದಿಂದ ಎಚ್ಚರವಾಗುವಾಗ ಇರುವ ಆಳವಾದ ಕಂಠದಿಂದ ಅಷ್ಟೇ ಆಳವಾದ ಮಾತುಗಳನ್ನು ನುಡಿದ. ತನ್ನ ಮಗನನ್ನು ಕುರಿತು, ನಾಡಿನ ದೊರೆಗೆ ಶಪಿಸಿದೆ ಏನು? ಸೃಷ್ಟಿಯಲ್ಲಿ ಮೊದಲು ಹುಟ್ಟಿಕೊಂಡದ್ದು ಕ್ಷಮೆ, ತಪ್ಪು ಹುಟ್ಟಿಕೊಂಡದ್ದು ಅನಂತರ. ಅದು ಕ್ಷಮೆಯ ಒಡಲಿನಲ್ಲಿಯೇ ಇದೆ. ಇದನ್ನು ಮರೆತೆ ಏನು? ಇದು ಧ್ಯಾನದಲ್ಲಿ ಕಲಿಯಬೇಕಾದ ಪಾಠ. ದಾಹದಿಂದ ಬಳಲಿದ್ದ ನಮ್ಮ ದೊರೆ, ನೀರು ಸಿಗದೆ ಇದ್ದುದರಿಂದ ಆ ಕ್ಷಣಕ್ಕೆ ವಿಚಲಿತನಾದ ಅಷ್ಟೇ. ನಿನಗಾಗಿ ನಾನು ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗಿದೆಯಯ್ಯ. ಆದದು ಆಗಿ ಹೋಯಿತು. ಈ ಶಾಪದ ವೃತ್ತಾಂತವನ್ನಾದರೂ ದೊರೆಗೆ ಬೇಗನೆ ತಿಳಿಸಬೇಕಿದೆ. ಇನ್ನೇಳು ದಿನಗಳಲ್ಲಿ ಸಾವು ಬರಲಿದೆ ಎಂದು ತಿಳಿಯೋದು ಒಂದು ದೊಡ್ಡ ಪಲ್ಲಟಕ್ಕೆ ಕಾರಣವಾಗಬಹುದು. ಸಾವೆಂಬ ಬದುಕಿನ ಈ ಏಕೈಕ ನಿಜವನ್ನು ಎದುರುಗೊಂಡು ದೊರೆ ಪೊರೆ ಕಳೆಚ್ಚಿದ ಹಾವಿನಂತಾಗಲಿ, ಹೊಸ ಹುಟ್ಟು ಪಡೆಯಲಿ, ಈ 7 ದಿನ ಸಾರ್ಥಕವಾಗಲಿ. ಇದೇ ಶಾಪವನ್ನು ವರವಾಗಿಸುವ ರೀತಿ. ಮಾತು ವಜ್ರವಾಗುವುದಾದರೆ ಮಾತು ಅಮೃತವೂ ಆಗಬಹುದು. ಕ್ಷಮೆಯ ಒಡಲಿನಲ್ಲಿ ಮಾತ್ರ ತಪ್ಪಿಗೆ ಹೊಸ ಹುಟ್ಟು. ಇದೇ ಸೋತು ಗೆಲ್ಲುವ ಪರಿ, ಇದೇ ಬದುಕಿನ ದ್ವಂದ್ವಾತ್ಮಕ ಸಮೃದ್ಧಿ. ಇಂಥ ಸಮೃದ್ಧಿಯ ಪರಿಚಯ ಧ್ಯಾನಕ್ಕೆ ಇದೆ, ಭಕ್ತಿಗೆ ಇದೆ. ಈ ಸಮೃದ್ಧಿಯೇ ದೇವರು. ಆದರೆ ವ್ಯವಸ್ಥೆಗೆ ಇದರ ಪರಿಚಯವಿಲ್ಲ. ಹಾಗೆ ಪರೀಕ್ಷಿತ್ ರಾಜನಿಗೆ ತನಗೊದಗಿದ ಶಾಪದ ಸುದ್ದಿ ಮುಟ್ಟಿತು. ಈ ಸುದ್ದಿ ಮುಟ್ಟಿಸಿದ್ದರಲ್ಲೇ ಒಂದು ಸಂದೇಶವನ್ನು ದೊರೆ ಗ್ರಹಿಸಿದ. ಅವನಿಗೆ ಶಮೀಕ ಮುನಿಯ ಬಗೆಗೆ ಆದರ ಉಂಟಾಯಿತು. ತಾನು ಕೊರಳಿನಲ್ಲಿ ಸುತ್ತಿದ ಸತ್ತ ಹಾವನ್ನು ತಾನು ಸ್ವೀಕಾರ ಮಾಡಿ ಸಾವನ್ನು ಎದುರಿಸುವ ದಾರಿಯನ್ನು ನನಗೆ ಸೂಚಿಸುತ್ತಿದ್ದಾರೆ ಮುನಿ. ಧ್ಯಾನದಲ್ಲವರು ಕಣ್ಣು ಮುಚ್ಚಿದ್ದು ಸಾರ್ಥಕವಾಯಿತು. ಅವರ ಮಗನಿಗಿಂತ ಹೆಚ್ಚಾಗಿ ತನ್ನನ್ನು ಕಂಡರು. ದೊರೆಗೆ ಈಗ ಕಮ್ಮನಿ ತುಂಬಿತು. ಈಗ ನಿಜವಾದ ದಾಹವೊಂದನ್ನು ತನ್ನಲ್ಲಿ ಉಂಟು ಮಾಡಿದ್ದಾರೆ. ಅದನ್ನು ತಣಿಸುವ ಉಪಾಯ ಕೂಡ ಸಿದ್ಧಿಸಬಹುದೇನು? ಇನ್ನು ಮುಂದಿನ 7 ದಿನಗಳು ಸಾರ್ಥಕವಾಗಬೇಕು.
ಏಳು ದಿನಗಳ ಕೊನೆಯಲ್ಲಿ ತಕ್ಷಕನ ವಿಷಾತನಗಾಗಿ ಕಾದಿದೆ. ಅದರ ಮೊದಲು ಅಮೃತವೇ ಸಿಗಬಹುದು ಎನ್ನುವ ಸಂದೇಶವಿದೆ ಈ ಸುದ್ದಿಯಲ್ಲಿ. ಮೊದಲ ಬಾರಿಗೆ ದೊರೆ ಮುಂದಿನ ಏಳು ದಿನಗಳ ಬಗ್ಗೆ ಅತ್ಯಪೂರ್ವವಾದ ಕಾಳಜಿ ಉಂಟಾಗಿ ಬಿಟ್ಟಿತು. ಯುದ್ಧದ ಸಂದರ್ಭದಲ್ಲಿಯೂ ಅಶ್ವಮೇಧ ಯಾಗಗಳ ಸಂದರ್ಭದಲ್ಲಿಯೂ ಸಂಭ್ರಮ ಉಂಟಾಗಿದ್ದರೂ ಇಂತಹ ಕಾಳಜಿ ಉಂಟಾಗಿರಲಿಲ್ಲ. ಸಂಜೆ ಅಸ್ತಮಾನಗೊಳ್ಳಲೇಬೇಕಾದ ಸೂರ್ಯ ಮೂಡಣದಲ್ಲಿ ಮೂಡುವಾಗ ಎಂಥ ನಿತ್ಯ ಜೀವಂತಿಕೆ! ಅದೇ ಜೀವಂತಿಕೆ ಮುಸ್ಸಂಜೆ ಪಡುವಣದಲ್ಲಿ ಮುಳುಗುವಾಗಲು. ತಾನು ಮರೆಯಾಗಿ ಇರುಳನ್ನು ಜೀವಂತವಾಗಿಡುವ ಈ ಪರಿ ಇದನ್ನು ಬೆಳಕಿನ ಔದಾರ್ಯ ಎನ್ನಬಹುದೇ? ಹಗಲು ಇರುಳುಗಳ ಈ ಆಟ ಮೊದಲ ಬಾರಿಗೆ ದೊರೆಗೆ ದಿನಮಾನವೆಲ್ಲ ಒಂದು ಆಟವಾಗಿ ಕಾಣಿಸಿತು. ಇರುಳು ಸಾವೆಂಬಂತೆ, ಸಾವು ತಕ್ಷಕನೆಂಬಂತೆ, ನಿತ್ಯ ತಕ್ಷಕ ಬಂದು ನನ್ನನ್ನು ಆವರಿಸುವಂತೆ, ಹಾವಿನ ಹಲ್ಲು ಕಿತ್ತು ಹಾವನಾಡಿಸಬಲ್ಲೆಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಎಂದು ಹೊಳೆಯಿತು. ಶಮೀಕ ಮುನಿ ಸತ್ತ ಹಾವನ್ನು ಸ್ವೀಕರಿಸಿದಂತೆ ತಾನು ತಕ್ಷಕನನ್ನು ಸ್ವೀಕರಿಸಬೇಕು ಎನ್ನಿಸಿತು. ದೊರೆ ಬದಲಾದ, ಹೊರೆ ಕಳಚುವ ಪ್ರಕ್ರಿಯೆ ಶುರುವಾಗಿ ಬಿಟ್ಟಿತು. ಪರೀಕ್ಷಿತ್ ರಾಜ ಮಗ ಜನಮೇಜಯನಿಗೆ ಪಟ್ಟ ಕಟ್ಟಿದ, ರಾಜ್ಯವನ್ನೆಲ್ಲ ಒಪ್ಪಿಸಿದ. ತಾನು ಗಂಗಾ ನದಿಯ ದಕ್ಷಿಣ ತೀರಕ್ಕೆ ಬಂದ. ಮಿತ ಪರಿವಾರವನ್ನು ಹಿಂಬಾಲಿಸಿತ್ತು. ಅಲ್ಲಿ ಉತ್ತರ ಅಭಿಮುಖವಾಗಿ ದರ್ಬೆಯ ಹುಲ್ಲು ಹರಡಿ ಅದರ ಮೇಲೆ ಆಸೀನನಾದ. ಇದು ಮರಣಶಯ್ಯೆ ಎಂದುಕೊಂಡ. ತನ್ನ ಶಯ್ಯೆ ತಾನೇ ಕೈಯಾರೆ ಏರ್ಪಡಿಸಿಕೊಂಡುದಕ್ಕೆ ಸೋಜಿಗ ಪಟ್ಟದನಾದರೂ ಇದೇ ಸರಿ ಎಂದುಕೊಂಡ. ತಾಯಿಯ ಒಡಲಿನಲ್ಲಿ ಇದ್ದಾಗ ತನ್ನನ್ನು ಕಾಪಾಡಿದ ಭಗವಂತ ಕೃಷ್ಣನನ್ನು ಅವನು ಕಾಳಿಂಗ ಮರ್ದನ ಕೃಷ್ಣ, ಈಗ ತಕ್ಷಕನಿಂದ ನನ್ನನ್ನು ಕಾಪಾಡು ಎಂದು ಕೇಳಲಿಲ್ಲ. ಕೃಷ್ಣನನ್ನು ನೆನೆದಿರಬೇಕು. ದೊರೆ ಮುನಿಕುಮಾರನ ಶಾಪ ನಿಜವಾಗಲಿ ಎಂದು ನಿಜವಾಗಿಯೂ ಬಯಸಿದ. ತಾಯ ಒಡಲಲ್ಲಿ ಇದ್ದಂತೆ ಗಂಗೆಯ ದಡದಲ್ಲಿ ಇದ್ದು ಬಿಟ್ಟ. ಶುಕಮುನಿ ಪರೀಕ್ಷಿತ್ ರಾಜನನ್ನು ಈ ಅವಸ್ಥೆಯಲ್ಲಿ ಕಂಡವನು ನೀನು ಧನ್ಯ ಎಂದನಂತೆ. ಹಿಂದೆ ರಾಜರ್ಷಿ ಒಬ್ಬನಿದ್ದನಂತೆ, ಕಟ್ಟುವಾಂಗನೆಂಬವನು. ಅವನಿಗೆ ಇನ್ನೊಂದು ಗಳಿಗೆಯಲ್ಲಿ ಸಾವು ಎರಗಲಿದೆ ಎಂದು ಅಂತರ್ಬೋಧೆಯಾಯಿತಂತೆ. ಆ ಒಂದು ಗಳಿಗೆಯಲ್ಲಿಯೇ ಪೂರ್ಣ ನಿರ್ಲೇಪವನ್ನು ಸಾಧಿಸಿ ಏಕಾಗ್ರನು ನಿರ್ಭಯನು ಆದನಂತೆ. ಆ ರಾಜರ್ಷಿ, ನಿನಗಾದರೂ ಏಳು ದಿನಗಳಿವೆ. ಪ್ರಕೃತಿ ನಿನ್ನ ಬಗ್ಗೆ ಕರುಣಾಳುವಾಗಿದೆ. ನೀನು ಆತ್ಮ ಕಲ್ಯಾಣದ ಸಪ್ತೋತ್ಸವವನ್ನು ಸಾಧಿಸಬಹುದು ಎಂದನಂತೆ ಶುಕಮುನಿ. ಇಲ್ಲಿ ನೀರ ಬಯಸಿದವರು ಕೆಟ್ಟರು, ನೆಲವ ಬಯಸಿದವರು ಕೆಟ್ಟರು. ಇಲ್ಲಿ ನೀರ ಬಯಸಿದವರು ಕೆಟ್ಟರು, ನೆಲವ ಬಯಸಿದವರು ಕೆಟ್ಟರು. ನೀನಿದ್ದೆ ನಿನ್ನ ತಾಯ ಒಡಲಲ್ಲಿ, ನೀನಿದ್ದೆ. ತಾಯ ಉಸಿರಿನೊಂದಿಗೆ ನಿನ್ನುಸಿರು ಆಡುತ್ತಿತ್ತು. ತಾಯಿ ಎದೆ ಬಡಿತದೊಂದಿಗೆ ನಿನ್ನೆದೆ ಮಿಡಿಯುತ್ತಿತ್ತು. ತಾಯ ಆಹಾರವೇ ನಿನ್ನ ಅನ್ನ ರಸವಾಗಿತ್ತು. ತಾಯ ಹೊಕ್ಕುಳ ಬಳ್ಳಿಯೇ ನಿನ್ನ ನಾಭೀಕಮಲ. ಎಂಥ ರಕ್ಷಣೆ, ಎಂಥ ಬೆಚ್ಚಗೆ, ಎಂಥ ಬೆಳವಣಿಗೆಯ ಜಾಗ ತಾಯಿಯ ಒಡಲು! ಅಲ್ಲಿಗೆ ಆಗಂತುಕರಾಗಿ ಬರಬಹುದಾದವರು ಇಬ್ಬರೇ, ಒಂದು ಸಾವು, ಇನ್ನೊಂದು ದೇವರು. ನೀನು ಮರೆತಿರಬಹುದು. ಒಳ್ಳೆಯದು, ನಿನ್ನ ಮಟ್ಟಿಗೆ ಇಬ್ಬರು, ಸಾವು ಮತ್ತು ದೇವರು, ನಿನ್ನನ್ನು ಮುಟ್ಟಿ ನೋಡುವುದಕ್ಕೆ ನೀನಿದ್ದಲ್ಲಿಗೆ ಬಂದಿದ್ದರು. ಅಶ್ವತ್ಥಾಮನು ಎಸೆದ ಬ್ರಹ್ಮಾಸ್ತ್ರದ ರೂಪದಲ್ಲಿ ಸಾವು ಬಂದಿತ್ತು. ಮತ್ತು ನಿನ್ನನ್ನು ನೋಡುವುದಕ್ಕೆ ನಿನಗಿಂತ ಸಣ್ಣವನಾಗಿ, ವಾಮನನಾಗಿ, ಹೆಬ್ಬರಳಿನ ಪ್ರಮಾಣದ ಅನುರೂಪದಲ್ಲಿ ನೀಲಿ ಬೆಳಕಿನ ದೇವರು ಬಂದಿದ್ದ. ಅವನು ಶ್ಯಾಮಕೃಷ್ಣ. ನಿನ್ನ ತಾಯಿಯ ಒಡಲು ಧನ್ಯವಾಗಿ ಹೋಯಿತು ಮಗು. ಹಾಗೆಂದರೇನು ಗೊತ್ತೇ ನಿನಗೆ? ತಾಯಿಯ ಒಡಲಿಗೆ ದೇವರು ಬಂದರೆ ಮತ್ತೆ ಆಕೆ ಹೆತ್ತು ತಾಯಿಯಾಗುವುದಿಲ್ಲ, ಆಗಬೇಕಿಲ್ಲ. ಆಕೆ ಆ ಕ್ಷಣದಿಂದ ಎಲ್ಲರ ತಾಯಿಯಾಗಿರುತ್ತಾಳೆ. ಹೆತ್ತ ತಾಯಿಯಾಗುವುದು ದೊಡ್ಡದೇ ಲೋಕದಲ್ಲಿ, ಲೋಕಕ್ಕೆ ದೊಡ್ಡದೇ. ಆದರೆ ಇದು ಅದಕ್ಕಿಂತ, ಎಲ್ಲದಕ್ಕಿಂತ ದೊಡ್ಡದು. ತಾಯ್ತನದಲ್ಲಿ ಇಂಥ ಪ್ರಯೋಗ ಮಾಡುವುದಕ್ಕಾಗಿ ದೇವರು ಹೆಣ್ಣಿನ ಒಡಲಿಗೆ ಹೋಗುತ್ತಾನೆ. ಅದಕ್ಕೆಂದೇ ಅವನು ತಾನು ಮಗುವಾಗಿ ಬರುತ್ತಾನೆ. ನಿಜಕ್ಕಾದರೆ ನಮ್ಮ ಕೃಷ್ಣನ ಬಾಲಲೀಲೆಗಳಲ್ಲಿ ಇದೂ ಒಂದು. ನೀನು ತಾಯಿ ಉತ್ತರೆಯ ಒಡಲಲ್ಲಿ ನಿನಗೆ ಕಾಣಿಸಿಕೊಂಡದ್ದು, ನಿನ್ನ ತಾಯಿಯ ಉತ್ತರೆಯ ಒಡಲಲ್ಲಿ ನಿನಗೆ ಕಾಣಿಸಿಕೊಂಡದ್ದು. ಆಹಾ, ಔತ್ತರೇಯ ಕೃಷ್ಣ, ನೀನು ಯಾರನ್ನೂ ಮರಳು ಮಾಡುವೆ. ನನಗೆ ನಿನ್ನನ್ನು ಕೊಂಡಾಡುವ ಆಸೆಯಾಗುತ್ತಿದೆ ಎಂದು ತಮ್ಮಲ್ಲಿ ತಾವೇ ಮಾತನಾಡಿಕೊಂಡರು ಎಂಬಂತೆ ದೊರೆ ಪರೀಕ್ಷಿತನಿಗೆ ಶುಕಮುನಿ ತನ್ನ ಇನ್ನೂ ಒಡೆಯದ ಕೊರಳಿನ ಮಾರ್ಧವದಿಂದ ಹೇಳಿದರು. ಔತ್ತರೇಯ ಅಂದರೆ ಉತ್ತರೆಯ ಮಗ ಪರೀಕ್ಷಿತ. ಉತ್ತರೆಯ ಒಡಲಲ್ಲಿ ಕಾಣಿಸಿಕೊಂಡದ್ದರಿಂದ ಕೃಷ್ಣನು ಔತ್ತರೇಯ. ದೊರೆಯೇ, ಸಾವು ಮತ್ತು ದೇವರು ಒಟ್ಟಿಗೆ ಇದ್ದಾರೆ, ಅದೊಂದು ಜೊತೆ ಎಂದುಕು. ಸಾವು ನಾವು ಕಾಣುವಂತೆ ಬದುಕಿನ ಮುಗಿತಾಯ, ತೆರೆ ಬಿದ್ದಂತೆ. ಆದರೆ ಅದು ಹಾಗಿರುವುದರಿಂದಲೇ ಬದುಕಿನಲ್ಲಿ ಒಂದು ಉತ್ಕಟತೆ, ಒಂದು ತಿರುವು ಮತ್ತು ಒಂದು ಮೌಲ್ಯವಂತಿಕೆ ಬಂದಿರುವುದು. ಮನೆಯ ಮಗನಿಗೆ ಲೆಕ್ಕ ಬರುತ್ತಿತ್ತು. ಅವನು ಮನೆಯ ದನಕರುಗಳ ಲೆಕ್ಕ ದಿನ ಎಣಿಸುತ್ತಿದ್ದನಂತೆ. ಹಾಲು ಕರೆಯುವ ತಾಯಿ ಅವಳಿಗೆ ಲೆಕ್ಕ ತಿಳಿಯದು ಹೇಳಿದ್ದಳಂತೆ. ಹಾಗೆ ಲೆಕ್ಕ ಮಾಡಬೇಡ ಮಗ, ಹಟ್ಟಿ ಬೆಳೆಯುವುದಿಲ್ಲ. ಈ ಭಾವ ತಪ್ಪೆನ್ನದಿರು, ಎಲ್ಲ ಲೆಕ್ಕಕ್ಕೆ ಮುಗಿತಾಯವಿದೆ. ಎಂದಾಗಲೇ ಲೆಕ್ಕ ನೆನಪಾಗಿ ಬಿಡುವುದು, ಆರ್ದ್ರವಾಗುವುದು.
ಲೆಕ್ಕ ಒಣ ಲೆಕ್ಕ, ನೆನಪು ಆರ್ದ್ರ, ಆರ್ದ್ರವಾದಷ್ಟು ಉತ್ಕಟ, ಉತ್ಕಟವಾದಂತೆ ರಸಮಯ. ಇದು ಬದುಕಿನೊಳಗಿರುವ ಇನ್ನೊಂದು ಬದುಕು, ಇದು ಸಾವಿನ ಕೊಡುಗೆ. ಇಂಥ ಸಾವಿನ ಜೊತೆಗೆ ಇದ್ದಾನೆ ದೇವರು ಎಂದೆ. ದೇವರು ಅಡಗಿದ್ದಾನೆ ಎನ್ನುತ್ತಾರೆ ಬಲ್ಲವರು. ತತ್ವಂ ನಿಹಿತಂ ಗುಹಾಯಾಂ, ಎಲ್ಲಿ ಅಡಗಿದ್ದಾನೆ? ಇಲ್ಲೇ, ಈ ಬದುಕಿನಲ್ಲೇ. ಏಕೆ ಅಡಗಿದ್ದಾನೆ? ನಾವು ಪ್ರಕಟವಾಗಿದ್ದೇವಲ್ಲ ಇಲ್ಲಿ, ಅವನು ನಮಗೆ ಅಡ್ಡಿಯಾಗದೆ ಇರಲಿ ಎಂದು ಅಡಗಿರಬೇಕು. ದೇವರು ಎಂದರೆ ಅವನು, ಅವಳು ಅಥವಾ ಅದು. ಯಾರಿಗೂ ಅಡ್ಡಿಯಲ್ಲ ಮಗು, ಅದು ದಾರಿ, ಅದು ಹಾದಿ. ದಾರಿ ಅಡ್ಡಿಯೇ? ನಾವು ಹಾದಿ ತುಳಿಯಬೇಕು ಎನ್ನುವುದೇ ಅದರ ಒಂದೇ ಒಂದು ಬಯಕೆ ಇದ್ದೀತು. ನಮಗೆ ಅದರ ದಾರಿ ನಡೆಯಲಾಗುವುದಿಲ್ಲವೆಂದೇ ಅದು ಅಡಗಿದಂತಿದೆ. ಅಲ್ಲದೆ ಅದು ಅಡಗಿದೆ ಎಂದರೆ ನಾವು ಹುಡುಕಾಡಬೇಕು ಎಂದು. ಹುಡುಕಾಡದೆ ನಾವು ಬೆಳೆಯುವುದಿಲ್ಲ. ಹುಡುಕಾಡಬೇಕಾದರೆ ಕಣ್ಣೆದುರು ಏನು ಹಬ್ಬಿಕೊಂಡಿದೆ ಈ ಪಂಚೇಂದ್ರಿಯ ಪ್ರಪಂಚ, ಇದನ್ನು ಒಪ್ಪುವುದಲ್ಲ, ಒಪ್ಪದೇ ಇರುವುದೂ ಅಲ್ಲ. ಇದನ್ನು ಸಂದೇಹಿಸಬೇಕು, ಇದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಸಂದೇಹಿಸುವುದಕ್ಕೆ ಯೋಗ್ಯವಾಗಿರುವಂತೆಯೇ ಇದೆಯಲ್ಲ ಲೋಕದ ಬದುಕು. ಇಲ್ಲಿ ಸತ್ಯ ಎಲ್ಲಿದೆ? ನಿಜ ಎಲ್ಲಿದೆ? ಇಲ್ಲಿ ಕಾಣುತ್ತಿರುವುದು ತೋರಿಕೆ, ವೇಷ, ವೇಷಾಂತರ, ಪ್ರದರ್ಶನ. ಇಲ್ಲಿರೋದು ಮಾಯೆ, ಅಂದರೆ ಹುಸಿ. ನಿಜ ಎರಡು ಬೆರೆತ ಒಂದು ಇನ್ನೊಂದಾಗಿ ತೋರುವ ಮಹಾಮನೆ ಇದು. ನಿನ್ನ ದೊಡ್ಡಜ್ಜ ಧರ್ಮರಾಯನಿಗೆ ಮಯನೆಂಬ ಮಹಾಶಿಲ್ಪಿಯೊಬ್ಬ ಸಭಾಗೃಹವೊಂದನ್ನು ರಚಿಸಿಕೊಟ್ಟದ್ದನಂತೆ. ಅದು ಕೃಷ್ಣನ ಸೂಚನೆ. ಆ ಮಯಸಭೆಯಲ್ಲೇ ನಡೆದದಂತೆ ರಾಜಸೂಯ. ಅದಿರಲಿ, ಆ ಸಭಾಗೃಹದಲ್ಲಿ ನೀರು ಯಾವುದು, ನೆಲ ಯಾವುದು ತಿಳಿಯುತ್ತಿರಲಿಲ್ಲವಂತೆ. ದೊರೆಯೇ, ಈ ಲೋಕವೆಂಬುದು ಮಯಸಭೆ. ಎಲ್ಲಿ ಹುಡುಕಾಡಬೇಕು? ಇಲ್ಲಿ ನೆಲ ಬೇಕೆಂದವರು ಕೆಟ್ಟರು, ತಮ್ಮ ದಾಹ ತಣಿಸಲು ನೀರು ಬೇಕೆಂದವರು ಕೆಟ್ಟರು. ಇಲ್ಲಿ ಮೈ ಮರೆಯದೆ ಎಚ್ಚರದಿಂದ ಹುಡುಕಾಡಬೇಕು. ಈ ಹುಡುಕಾಟ ಲೋಕದ ಅರ್ಥದಲ್ಲಿ ಬದುಕಿನ ಹಿಂದೆ ಬಿದ್ದ ದಾರಿಯಲ್ಲ. ಈ ಅರ್ಥದಲ್ಲಿ ಹುಡುಕಾಟ ಸಾವಿನ ಹಾದಿ, ಲೋಕವನ್ನು ಕಳಕೊಳ್ಳುವುದಕ್ಕೆ ಹಿಂಜರಿಯದ ಹಾದಿ, ಸತ್ಯದ ಅಥವಾ ದೇವರ ಹಾದಿ. ಇನ್ನೊಂದು ಅರ್ಥದಲ್ಲಿ ಸಾವಿನ ಹಾದಿ ಕೂಡ. ಅವೆರಡು, ಸಾವು ಮತ್ತು ದೇವರು, ಜತೆಗಿವೆ ಎಂದರೆ ಈ ಅರ್ಥದಲ್ಲಿ. ತಾಯಿಯ ಒಡಲಿನಲ್ಲಿಯೇ ಈ ಜತೆಗಾರಿಕೆಯ ಅನುಭವ ಪಡೆದ ನಿನಗೆ ಇದನ್ನು ಬಿಡಿಸಿ ಹೇಳಬೇಕಿಲ್ಲ ಎಂದರು ಶುಕಮುನಿ. ಅದೇ ಇನ್ನು ಒಡೆಯದ ಕೊರಳಿನ ಮಾರ್ಧವದಲ್ಲಿ ದೇವರು ಅಥವಾ ಸತ್ಯ ಅಡಗಿದೆ ಎನ್ನುತ್ತಾರಲ್ಲ, ಆ ಸತ್ಯದ ಅನುಭವ ಹೇಗಿದ್ದೀತು ಎಂದು ಕುತೂಹಲವಿದೆಯೇನು? ಸತ್ಯಕ್ಕೆ ಎಂದೆಂದು ಹುಡುಕಲ್ಪಡುವ ಅನುಭವ, ಅದು ತನಗೆ ತಾನೇ ಪರೋಕ್ಷ, ತನ್ನಲ್ಲಿಯೇ ತಾನು ಅಡಗಿದೆ. ಎಷ್ಟು ಅಡಗಿದೆ ಎಂದರೆ ಈ ಅನುಭವಕ್ಕೂ ಕೂಡ ಅದು ನಿನ್ನನ್ನು ಅವಲಂಬಿಸಿದೆ. ಅಂದರೆ ನೀನು ಹುಡುಕಾಡದೆ ಅದಕ್ಕೆ ಹುಡುಕಾಡಲ್ಪಡುವ ಅನುಭವ ಕೂಡ ಇಲ್ಲವೆನ್ನಬೇಕು. ಅಂದರೆ ಎಲ್ಲ ಕಾಲದಲ್ಲೂ ಸತ್ಯವನ್ನು ಹುಡುಕುವವರು ಇದ್ದೇ ಇರುತ್ತಾರೆ. ಅದು ಸತ್ಯದ ಮಹಿಮೆಯು, ಈ ಲೋಕದ ಮಹಿಮೆಯು ಎನ್ನುತ್ತಾ ಶುಕಮನಿ ಸಣ್ಣಗೆ ತುಟಿ ಬಿರಿದು ನಕ್ಕರು. ಚೆಲುವಾದ ಹಲ್ಲ ಸಾಲು ಕಂಡವು. ಆ ನಗು ಅರ್ಥಪೂರ್ಣವಾಗಿತ್ತು. ಹೀಗೆಂದು ಹೇಳಲಾಗದ ಕಾರಣಕ್ಕೆ ದೊರೆಗೆ ಆ ಮಾತಿನಿಂದ ತನ್ನೊಳಗೆ ಸಂತೋಷದ ಅಲೆಯೊಂದು ಹಬ್ಬಿತು. ಅವನು ಶುಕಮುನಿಯನ್ನು ಕೇಳಿದ್ದ. ಪುರುಷ ಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತ. ಸಾವೆಂಬುದು ಕಟ್ಟಿಟ್ಟ ಬುತ್ತಿಯಾಗಿರುವ ಈ ಬಾಳಿನಲ್ಲಿ ಮನುಷ್ಯ ಜೀವಿ ನಿಜಕ್ಕೂ ಮಾಡಬೇಕಾದದ್ದು ಏನು? ತನ್ನ ಈ ಪ್ರಶ್ನೆಯೇ ಬದುಕಿನ ನಿಜವನ್ನು ಕುರಿತ ಹುಡುಕಾಟವನ್ನು ಅಡಗಿಸಿಟ್ಟುಕೊಂಡ ಪ್ರಶ್ನೆಯಾಗಿದೆ. ಸಾವೆಂಬ ನಿಜದಿಂದಾಗಿಯೇ ಬದುಕನ್ನು ಕುರಿತು ಈ ಪ್ರಶ್ನೆ ಹುಟ್ಟಿದೆ. ಅಲ್ಲದೆ ಸಾವೆಂಬ ನಿಜದ ನಿಜ ಏನು ಎಂದು ಕೂಡ ಈ ಪ್ರಶ್ನೆಯ ಅರ್ಥವಾಗಬಹುದು. ನನಗೆ ಹೊಳೆದಿರಲಿಲ್ಲ. ಹುಡುಕಾಟ ಪ್ರಾರಂಭವಾದರೆ ನಾನಾ ಮುಖಗಳಲ್ಲಿ ಅದು ಬೆಳೆಯುತ್ತಾ ಹೋಗುತ್ತದೆ ಎಂದು ಅರಿವಾಗ ಹತ್ತಿತು. ವಿಸ್ಮಯವಾಯಿತು. ಇದು ಸತ್ಯದ ಮಹಿಮೆಯೋ, ಲೋಕದ ಮಹಿಮೆಯೋ ಎಂದು ಮುನಿ ಕೇಳಿದ್ದರಲ್ಲಿ ಗೂಢವಾದ ಅರ್ಥವೊಂದಿದೆ ಎಂದು ಭಾಸವಾಯಿತು. ಸತ್ಯ ತಾನು ಅಡಗಿದ್ದರಿಂದಲೇ ಅದನ್ನು ಹುಡುಕಾಡುವ ಪ್ರೇರಣೆ ನಮ್ಮಲ್ಲಿ ಉಂಟಾಗುವುದು ಎನ್ನಿಸಿತು. ಹಾಗಾದರೆ ಅದೇ ನಮ್ಮನ್ನು ಹುಡುಕಾಡುವುದಕ್ಕೆ ಹಚ್ಚುವುದು ಎಂದರೂ ತಪ್ಪಿಲ್ಲವಲ್ಲ. ಅರೆ, ಇದೇನು ತನ್ನ ಅನುಭವಕ್ಕೆ ನಮ್ಮನ್ನು ಅವಲಂಬಿಸಿದಂತೆ ಇರುವುದು? ಹಾಗೆ ಇರುವುದು ಅದು ತನಗಾಗಿ ಅಲ್ಲ, ಅದು ನಮಗಾಗಿ. ಅಂದರೆ ಇದುವರೆಗೆ ನಮಗಾಗದ ನಮ್ಮದೇ ಅನುಭವವನ್ನು ನಮಗೆ ಉಂಟು ಮಾಡುವುದಕ್ಕಾಗಿ ನಾವು ಅವನನ್ನು ಹುಡುಕಾಡಿದಾಗ ಕೊನೆಯಲ್ಲಿ ನಮಗೆ ನಾವೇ ಸಿಗುವುದು, ಮರಳಿ ಸಿಗುವುದು. ಇದು ಏನು ಅಚ್ಚರಿ? ಇದನ್ನೇ ಶುಕಮುನಿ ಸತ್ಯದ ಮಹಿಮೆ ಎಂದಿರಬೇಕು. ಹಾಗನ್ನುವಾಗ ಲೋಕದ ಮಹಿಮೆ ಎಂಬ ಮಾತು ಸೇರಿಸದೆ ಬಿಡಲಿಲ್ಲ. ಇದನ್ನು ಎಣಿಸುವಾಗ ದೊರೆಗೆ ಸಣ್ಣಗೆ ನಗು ಬಂತು. ಮರುಕ್ಷಣ ಹೊಳೆಯಿತು. ಶುಕನ ನಗು ತನ್ನಲ್ಲಿ ಮತ್ತೆ ನಗುತ್ತಿದೆ. ದೊರೆ ಈಗ ಶುಕಮುನಿಗೆ ಕೈಮುಗಿದ. ಗುರುವೇ, ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗುತ್ತಿದೆ ಎಂದೇನು ಹೇಳಲು ಹೊರಟ. ಶುಕಮುನಿ ದೊರೆಯ ವಾಕ್ಯ ಪೂರ್ತಿ ಮಾಡುವುದಕ್ಕೆ ಬಿಡಲಿಲ್ಲ. ಹೇಳಿದ, ನಿನ್ನ ಆಶ್ಚರ್ಯವೇ ದೇವರ ಆನಂದವಯ್ಯ.
ಅಂದರೆ ಮನುಷ್ಯ ಜೀವಿಯ ಆಶ್ಚರ್ಯ ಪಡುವ ಸಾಮರ್ಥ್ಯವೇ ಅವನಲ್ಲಿ ಅಡಗಿರುವ ದೇವರ ಆನಂದಾನುಭವದ ಸಾಮರ್ಥ್ಯವಯ್ಯ. ಅಡಗಿರೋದು ಅಂದರೆ ಹೀಗೆ, ಒಂದರಲ್ಲಿ ಇನ್ನೊಂದಾಗಿರುವುದು. ಅಡಗಿರುವುದೇ ಅವನಿಗೆ ಆನಂದ. ಆದುದರಿಂದಲೇ ಇಲ್ಲಿ ಹೆಜ್ಜೆಗೆ ಆಶ್ಚರ್ಯವಯ್ಯ. ಆದರೆ ಮನುಷ್ಯರನ್ನು ನೋಡು, ಎಲ್ಲ ಬಲ್ಲವರಂತೆ ನಡೆದಾಡುತ್ತಿದ್ದಾರಲ್ಲ, ಬದುಕಿನಲ್ಲಿ ಮೂಲಭೂತವಾಗಿರುವ ಅಚ್ಚರಿಗೆ ಎರವಾಗುತ್ತಿದ್ದಾರಲ್ಲ, ಇದಕ್ಕೆ ಏನೆನ್ನಬೇಕು? ಅದಿರಲಿ, ಇನ್ನೊಂದು ಆಶ್ಚರ್ಯವನ್ನು ನೋಡುವಿ. ಏನು? ಭಗವಂತನ ಆಟ ನಿನ್ನಲ್ಲಿ ಪುನರಭಿನೀತವಾಗುತ್ತಿದೆ. ದೊರೆಯೇ, ಕೃಷ್ಣ ನಿನ್ನನ್ನು ಬಿಡಲೊಲ್ಲ. ಅವನು ಹಾಗೆಯೇ ಅವನಿಗೆ ಹಿಡಿಯೋದು ಮಾತ್ರ ಗೊತ್ತು, ಬಿಡೋದು ಗೊತ್ತಿಲ್ಲ. ಅವನು ಹಿಡಿದಿರೋದು ನಮಗೆ ಗೊತ್ತಾದರೆ ಸಾಕು. ನೀನು ತಾಯಿಯ ಒಡಲಿನಲ್ಲಿ ಇರುವಾಗ ಸಾವಿನ ಜೊತೆ ಬಂದು ನಿನ್ನನ್ನು ಭೇಟಿಯಾದನಲ್ಲ, ಅದೇ ನಾಟಕ ಈಗ ಮತ್ತೆ ಅಭಿನೀತವಾಗುತ್ತಿದೆ. ಈಗಲೂ ಸಾವು ಹತ್ತಿರಿದೆ, ಸುಳಿಯುತ್ತಿದೆ. ದೇವರು ಸುಳಿಯುತ್ತಿರಬಹುದು, ಅದಿರಲಿ. ದೇವರ ಆಟ ಪುನರಭಿನೀತವಾಗುತ್ತಿದೆ ಎಂದನಲ್ಲ. ನಿನಗೇನರ್ಥವಾಯಿತು ದೊರೆಯೇ? ದೊರೆಗೆ ಈಗ ಜಾಡು ಸಿಕ್ಕಿತು, ಎಳೆ ಸಿಕ್ಕಿತು. ಮರಳಿ ನಡೆಯುತ್ತಿದೆ ಆಟ ಎಂದರೆ ನಾನವನನ್ನು ನೆನೆಯಬೇಕು ಎಂಬ ಭಾವ ನನ್ನಲ್ಲಿ ಹುಟ್ಟಿಬಿಟ್ಟಿದೆ ಗುರುವೆ. ಅವನ ಆಟಕ್ಕೆ ಅದೇ ಅರ್ಥ. ನಮ್ಮ ನೆನಪು, ಅವನ ಪುನರಭಿನಯ, ಇವು ಒಂದು ಇನ್ನೊಂದಾಗಬಲ್ಲ ಅಂತರಂಗದ ಜೀವಂತ ಭಾವದ್ರವ್ಯ. ಇವು ಒಂದು ಇನ್ನೊಂದಾಗುವುದೇ ಒಂದು ಆಟ. ಆಹಾ, ನಾನು ನಿಮ್ಮಲ್ಲಿ ಕೇಳಿದ ಪ್ರಶ್ನೆಗೂ, ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತ, ಸಾಯಲೇಬೇಕಾದ ಮನುಷ್ಯ ನಿಜಕ್ಕೂ ಏನು ಮಾಡಬೇಕೆಂಬ ಪ್ರಶ್ನೆಗೂ ಇದರಲ್ಲಿ ಇಲ್ಲಿ ಉತ್ತರವಿದೆಯೇನು? ಸಾವಿನ ಜತೆಗಾರನಾಗಿ ಸಾವನ್ನು ಬದುಕಾಗಿಸಬಲ್ಲ ಭಗವಂತನನ್ನು, ಕೃಷ್ಣನನ್ನು ನೆನೆಯಬೇಕೆನ್ನುವುದೇ ಈ ಪ್ರಶ್ನೆಗೆ ಉತ್ತರವೇನು? ಓ, ಪ್ರಶ್ನೆಗೆ ಉತ್ತರವನ್ನು ನನ್ನಿಂದಲೇ ಹೇಳಿಸಿದಂತಿದೆ. ಇದು ಏನು ನಿಮ್ಮ ಆಟ? ಶುಕಮನಿ ಮತ್ತೊಮ್ಮೆ ಮೆಲುನಗೆ ನಕ್ಕರು. ಪುನರಭಿನೀತವಾಗುತ್ತಿದೆ ಎಂದನಲ್ಲ, ನಿನ್ನ ಆ ಮುತ್ತಜ್ಜ ಗುರು ಪಿತಾಮಹ ಭೀಷ್ಮನ ಬಾಳಿನಲ್ಲೂ ಹೀಗೇ ನಡೆಯಿತು. ದೊರೆ ತನ್ನ ಪಿತಾಮಹರ ಕತೆ ಏನು ಎಂದು ಕೇಳಿದ. ಶುಕಮುನಿ ಹೇಳಿದರು. ಕತೆ ತನ್ನಲ್ಲಿಯೇ ಅದುರುತ್ತಾ ಮತ್ತೆ ಹಿಂದಕ್ಕೆ ಓಲಾಡಿತು. ಮುಂದಿನ ಭಾನುವಾರ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.